ಮೊದಲ ಮಳೆಗೆ ಮಣ್ಣಿನ ಗಮ ಎದ್ದಂತೆ ಹೊಸಬರ ಹೊಸತನ ಹೊಸ ಬಗೆಯ ಸಿನಿಮಾದ ಗಮ ನೀಡಿದೆ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ಸಿನಿಮಾ ಪ್ರತಿ ವಾರವೂ ರಿಲೀಸ್ ಆಗುತ್ತಿವೆ. ಹಾಗೆ ಈ ವಾರವೂ ತೆರೆ ಕಂಡಂಥ ಸಿನಿಮಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ. ಈ ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾವು ಪವರ್ಫುಲ್ ಹೀರೋ ಎಂಟ್ರಿ ಡಮ್ ಡಮ್ ಎನ್ನುವ BGM ಫೈಟ್ ಎಂಬ ಸಿದ್ಧ ಸೂತ್ರ ಬಿಟ್ಟು ಹುಡುಗರು ಹಾರಿಬಿಟ್ಟಿರುವ ಹೊಸ ಬಾವುಟ ಆಕಾಶದೆತ್ತರಕ್ಕೆ ಏರುವ ಮುನ್ಸೂಚನೆ ಇದೆ. ಹಾಸ್ಟೆಲ್ ಎನ್ನುವ ವಿಷಯವನ್ನಿಟ್ಟುಕೊಂಡು ಹೆಣೆದ ಚಿಚೋರಿ, ತ್ರೀ ಇಡಿಯಟ್ಸ್, ಕಿರಿಕ್ ಪಾರ್ಟಿಯಂತಹ ಸಿನಿಮಾಗಳಿಗಿಂತ ಭಿನ್ನವಾಗಿರುವಂಥ ಈ ಸಿನಿಮಾ ತೆರೆ ಮೇಲೆ ಬಂದಿದೆ. ಹಾಸ್ಟೆಲ್ ಎಂಬುದು ಹಲವು ನೆನಪುಗಳ ತಾಣವಾಗಿರುತ್ತದೆ. ಅದರಲ್ಲೂ ಹುಡುಗರ ಹಾಸ್ಟೆಲ್ ಎಂದರೆ ಅಲ್ಲಿ ತರಲೆ, ಗಲಾಟೆ, ತುಂಟಾಟಗಳು ಅಧಿಕವಾಗಿರುತ್ತದೆ. ಅದಕ್ಕಾಗಿಯೇ ಅಲ್ಲೊಬ್ಬ ಕಟ್ಟುನಿಟ್ಟಿನ ವಾರ್ಡನ್ ಇದ್ದೇ ಇರುತ್ತಾರೆ. ಈ ಸಿನಿಮಾದಲ್ಲೂ ಅಷ್ಟೇ, ತರಲೆ ಮಾಡೋ ಹುಡುಗರಿದ್ದಾರೆ, ಆದರೆ ಅವರಿಗೊಬ್ಬ ಕರಡಿ ಅಲಿಯ ರಮೇಶ್ ಕುಮಾರ್ ಎಂಬ ಸ್ಟ್ರಿಕ್ಟ್ ವಾರ್ಡನ್ ಇದ್ದಾರೆ. ಇಲ್ಲಿರೋ ಹುಡುಗರಲ್ಲೊಬ್ಬ ಅಜಿತ್ ಸಿನಿಮಾ ಕನಸು ಒತ್ತವನಾಗಿರುತ್ತಾನೆ. ಈತ ಎಣೆದಿರುವ ಸ್ಕ್ರೀನ್ ಪ್ಲೇ ಇಡೀ ಸಿನಿಮಾದ ಜೀವಾಳವಾಗಿದೆ ಎನ್ನಬಹುದು. ಕಿರುಚಿತ್ರ ಮಾಡಲು ಹೊರಟ ಅಜಿತ್ ಸೃಷ್ಟಿಸುವ ಸನ್ನಿವೇಶಗಳೇ ಮನರಂಜನೆಯ ಈ ಪಯಣಕ್ಕೆ ಮುನ್ನುಡಿಯಾಗಿರುತ್ತದೆ. ಈತನ ಪಾತ್ರವನ್ನು ಸೃಷ್ಟಿಸಿ ನಿರ್ದೇಶಕ ನಿತಿನ್ ಹೆಣೆದಿರುವ ಕತೆ ನೋಡುಗನನ್ನು ಪೂರ್ತಿ ಸಿನಿಮಾ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ನೋಡುಗನನ್ನು ನಗಿಸುವುದೇ ಚಿತ್ರದ ಉದ್ದೇಶವಾಗಿರುತ್ತದೆ. ಇದರಲ್ಲಿ ನಿರ್ದೇಶಕರು ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಎನ್ನಬಹುದು. ಇಲ್ಲಿ ಸಾಲು ಸಾಲು ಪಾತ್ರಗಳು ಬಂದರೂ ಕತೆ ದಾರಿ ತಪ್ಪುವುದಿಲ್ಲ. ಸಂಭಾಷಣೆಗಳು ಹಾಸ್ಯಭರಿತವಾಗಿವೆ. ಒನ್ಲೈನರ್ಗಳು ಸಾಕಷ್ಟಿದ್ದು ಪಾತ್ರಗಳಿಗೆ ಇವುಗಳೇ ಜೀವ ತುಂಬಂತಿವೆ. ವಾರ್ಡನ್ ಪಾತ್ರದಲ್ಲಿನ ಮಂಜುನಾಥ್ ನಾಯಕ್ ಅವರ ನಟನೆ ಶ್ಲಾಘನೀಯ. ಚೇತನ್, ದುರ್ಗಾ, ಶ್ರೀವತ್ಸ ಸೇರಿದಂತೆ ಎಲ್ಲರ ನಟನೆಗೆ ಹೆಚ್ಚು ಅಂಕವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಫನ್ ರೈಡ್ಗೆ ರಿಷಬ್, ಪವನ್, ಶೈನ್ ಶೆಟ್ಟಿ ಚುಟುಕು ಪಾತ್ರಗಳು ಮತ್ತಷ್ಟು ವೇಗ ನೀಡಿವೆ. ಇಡೀ ಚಿತ್ರದ ಕತೆ ಒಂದೇ ರಾತ್ರಿಯಲ್ಲಿ ನಡೆಯುವುದರಿಂದ ಈ ಚಿತ್ರವನ್ನು ಆದಷ್ಟು ಹಾಸ್ಟೆಲ್ನಲ್ಲಿಯೇ ಚಿತ್ರೀಕರಿಸಿದ್ದಾರೆ. ಇಡೀ ಚಿತ್ರದ ಕತೆ ಒಂದೇ ರಾತ್ರಿಯಲ್ಲಿ ನಡೆಯುವುದರಿಂದ ಹಾಸ್ಟೆಲ್ ಒಳಗಡೆಯೇ ಹೆಚ್ಚಿನ ಚಿತ್ರೀಕರಣವಾಗಿದೆ ಎನ್ನಬಹುದು. ಇದು ನೋಡುಗನನ್ನು ಸೆಳೆಯುವಂತೆ ಚಿತ್ರಿಸಿದ್ದಾರೆ. ಅರವಿಂದ್ ಎಸ್ ಕಶ್ಯಪ್ ತೆರೆ ಹಿಂದೆ ಕೆಲಸ ಮಾಡುವ ಛಾಯಾಗ್ರಾಹಕ ಅರವಿಂದ್ ಇಲ್ಲಿ ಒಂದು ಪಾತ್ರವಾಗಿ ಕ್ಯಾಮರಾ ಹಿಡಿದು ಇಡೀ ತಂಡದ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿದ್ದಾರೆ. ಒಂದೆರಡು ಬಾರಿ ಕೂಡ ಕ್ಯಾಮರಾ ಮುಂದೆಯೂ ಬಂದಿದ್ದಾರೆ. ಇದು ಚಿತ್ರದ ಪ್ಲಸ್ ಪಾಯಿಂಟ್ ಎನ್ನಬಹುದು. ನಗುವಿನ ಜೊತೆಗೆ ಕಣ್ಣು ತೇವಗೊಳಿಸುವ ಸನ್ನಿವೇಶಗಳನ್ನು ನಿತಿನ್ ಸಿನಿಮಾದಲ್ಲಿ ಕೆತ್ತಿದ್ದಾರೆ ಎನ್ನಬಹುದು. ಇದು ಕತೆಗೂ ಪೂರಕವಾಗಿಯೇ ಇರುತ್ತದೆ. ಅನಗತ್ಯವಾಗಿ ಗ್ಲಾಮರ್ ತುರುಕುವ ಸಾಹಸಕ್ಕೆ ನಿತಿನ್ ಕೈ ಹಾಕಿಲ್ಲ. ಆದರೆ ಎಡಿಟಿಂಗ್ ರೂಮ್ನಲ್ಲಿ ಕೂತಿರುವ ಬಂಟಿ ಗೌಡ್ರು ಬಿಡಬೇಕಲ್ಲವೇ, ಅಂದರೆ ದಿಗಂತ್ರವರು. ಸ್ಯಾಂಡಲ್ವುಡ್ ರಮ್ಯಾ ಅವರ ಕ್ಯಾಮಿಯೋ ಹಿಂದೆ ಬಂಟಿಗೌಡರ ಕೈವಾಡವಿದೆ. ಇದನ್ನು ಸಿನಿಮಾದಲ್ಲೇ ನೀವು ನೋಡಬೇಕು, ತುಂಬ ಎಂಜಾಯ್ ಮಾಡಬಹುದು. ನೋಡಿ, ಹಾಸ್ಟೆಲ್ಗೆ ಹುಡುಗರಷ್ಟೇ ಅಲ್ಲ, ಹುಡುಗಿಯರು ಪ್ರವೇಶಿಸಬಹುದು. ಸಿನಿಮಾದ ಎರಡನೇ ಭಾಗದಲ್ಲಿ ರಿಷಬ್, ಪವನ್, ಶೈನ್ ಮುಖ್ಯ ಪಾತ್ರದಲ್ಲಿ ಬಂದರೆ ಹಾಸ್ಟೆಲ್ ಮತ್ತಷ್ಟು ಕಳೆಗಟ್ಟಲಿದೆ ಎನ್ನಬಹುದು. ಹಾಗೆಯೇ ಈ ಸಿನಿಮಾವನ್ನು ಎಲ್ಲರೂ ಸಿನಿಮಾ ಮಂದಿರದಲ್ಲಿಯೇ ನೋಡಿ ಹಾಗೆಯೇ ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಂದು ಕಳಕಳಿಯಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನಷ್ಟು ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.